ಜನತೆಯ ಕಷ್ಟ ಸುಖಕ್ಕೆ ಮಾತಾಡುವಂತಹ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಕುಮಾರಣ್ಣ ಅವರ ಏನು ಪಂಚರತ್ನ ಚಿಂತನೆ ಇತ್ತು ಯೋಜನೆಗಳು ನಿಜಕ್ಕೂ ಪ್ರತಿಯೊಬ್ಬರನ್ನು ಕೂಡ ಸ್ವಾವಲಂಬಿಗಳನ್ನಾಗಿ ಮಾಡುವಂತಹ ಒಂದು ಆಲೋಚನೆ ಅವರಿಗೆ ದುರದೃಷ್ಟವಶ ಸರ್ಕಾರ ಬರಲಿಲ್ಲ ಅದು ಸ್ವಲ್ಪ ಮುಂದೋಗಿದೆ ಮುಂದಿನ ದಿನಗಳಲ್ಲಿ ಖಂಡಿತ ಯೋಜನೆಗಳನ್ನು ಮಾಡೋಣ ಎಲ್ಲೋ ನಾಲ್ಕು ಜನ ಹೆಣ್ಣುಮಕ್ಕಳಿಗೆ ಉಚಿತವಾಗಿ ಓಡಾಡಿಸ್ಬಿಟ್ರೆ ಅವರು ನಿಜಕ್ಕೂ ಶಕ್ತಿಯುತರಾಗಿ ಆಗ್ತಾರೆ ಅಂತ ಏನಾದರೂ ಚಿಂತನೆ ಇದೆ ಅದು ಖಂಡಿತ ಅದು ತಪ್ಪು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸಾಕಷ್ಟು ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ ಬಹಳ ಸಮಯ ಬೇಕಾಗತ್ತೆ ಅವರಿಗೆ ಮಾತನಾಡಲಿಕ್ಕೆ ಹಾಗಾಗಿ ನನಗೆ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ಈ ಭಾಗದ ಗಣ್ಯರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನಾಡುತ್ತೇನೆ ಜೈ ಜೆ ಡಿ ಎಸ್ ಕಾರ್ಯಕ್ರಮವನ್ನು ಪರ್ವ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಜಾತ್ಯಂತರ ಜನತಾದಳದ ಕೋರ್ಪಟ್ಟಿಯ ಅಧ್ಯಕ್ಷರಾದ ಸಮಾಜ ಸಮಿತಿ ಪಿ ಟಿ ದೇವೇಗೌಡರೇ ಮತ್ತು ವೇದಿಕೆಗಳಲ್ಲಿರ್ತಕ್ಕಂಥ ಎಲ್ಲ ಕೋರ್ಪಟ್ಟಿಯ ಸದಸ್ಯರೇ ಮತ್ತು ಮೂರು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಧ್ಯಮ ನಮಗೆ ಸ್ವಾತಂತ್ರ್ಯ ಬಂದು 76-77 ವರ್ಷವನ್ನು ಕಳೆದಿದೆ. ದೇವೇಗೌಡರ ನೇತೃತ್ವದಲ್ಲಿ ಎಂಥವರಿಗೆ ಕೋರ್ ಕಮಿಟಿ ಅಧ್ಯಕ್ಷ ಮಾಡಿದ್ರು ಅವತ್ತೇ ಎಲ್ಲ ಪೊಲೀಸೆ ಆಗ್ಬಂದಿದ್ದಾರೆ. ಅಲ್ಲಿ ಬೆಂಗಳೂರು ಹಿಡ್ಕೊಂಡು ಗುಲ್ಬರ್ಗ ತನ ಬಂದಿದೆ ಇದು ಗಾಡಿ. ಇವರ ಕಲ್ಯಾಣ ಕರ್ನಾಟಕ ಬಸವಣ್ಣವರ ನಾಡು ಈ ಒಂದು ಭಾಗದಿಂದ ಇವತ್ತು ಕೋರ್ ಕಮಿಟಿ ಇವತ್ತಿನ ಸಭೆ ಇಲ್ಲಿಂದ ಪ್ರಾರಂಭ ಆಗ್ತಾ ಇದೆ. ವಿಶೇಷವಾಗಿ ನಾವೆಲ್ಲ ಕೋರ್ ಕಮಿಟಿ ಸದಸ್ಯರಿದ್ದಾರೆ ಮತ್ತೆ ಈ ಭಾಗದ ಬಿದ್ದರೆ ಗುಲ್ಬರ್ಗ ರಾಜ್ಯ ಎಲ್ಲ ಅಧ್ಯಕ್ಷರುಗಳು ಮಾಜಿ ಸಚಿವರುಗಳು ಮಾಜಿ ಶಾಸಕರು ಎಲ್ಲ ನಿಂತ ಅಭ್ಯರ್ಥಿಗಳು ಎಲ್ಲ ಪದಾಧಿಕಾರಿಗಳು ಎಲ್ಲರಿದ್ದಾರೆ ಮತ್ತ ನಮ್ಮ ಪತ್ರಿಕಾ ಸ್ನೇಹಿತರು ಹಾಗಾಗಿ ಬಂಧುಗಳೇ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಏನು ಮಾಡ್ತಾ ಇದೆ ಅಂತ ನಮ್ಮೆಲ್ಲ ನಾಯಕರು ಬಹಳಷ್ಟು ಸವಿಸ್ತಾರವಾಗಿ ಹೇಳ್ತಾರೆ. ಈಗ ನಮ್ಮ ಗುರಿ ಸನ್ಮಾನ್ಯ ನಮ್ಮ ಪಕ್ಷದ ರಾಷ್ಟ್ರ ಅಧ್ಯಕ್ಷರು ಮಾಜಿ ಪ್ರಧಾನಿಗಳು ಸನ್ಮಾನ್ಯ ದೇವೇಗೌಡರು ಛಲ ಏನವತ್ತು ಪಾರ್ಲಿಮೆಂಟ್ ನಲ್ಲಿ ಪ್ರಧಾನಮಂತ್ರಿಗಳಾಗಿ ಮಾತಾಡಿದ್ರು ಮತ್ತೆ ಇಲ್ಲಿ ಧೂಳಿ ನಿಂತು ಬರ್ತೀನಿ ಅಂತ ಹೇಳಿ ಆ ಛಲ ಕರ್ನಾಟಕ ರಾಜ್ಯದಲ್ಲಿ ಯಾರ ಬಂದಿದ್ರ ಅದು ಹಾಗಾಗಿ ಇವತ್ತು 19 ಸೀಟ್ ನಮ್ಗೆ ಬಂದಿರಬೇಕು. ಇವತ್ತು 91 ವಯಸ್ಸಲ್ಲಿ ದೇವೇಗೌಡರು ನಮಗೆಲ್ಲ ಕೂರಿಸ್ಕೊಂಡು ಯಾರು ಬೇಡ್ರಿ ಮತ್ತೆ ಪಕ್ಷ ಕಟ್ಟೋಣ ಮತ್ತೆ ಸರ್ಕಾರ ಕಟ್ಟೋಣ ಅಂತ ಹೇಗೆ ಕೂಡ್ತಾ ಇದ್ದಾರೆ ಅಂದ್ರೆ ನಾವು ಅದಕ್ಕೆಲ್ಲ ಕಳಿಸ್ತೀವಿ. ಇವತ್ತು ನಿಜಕ್ಕೂ ಒಂದು ಗುಲ್ಬರ್ಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲ ನಾಯಕರೆಲ್ಲ ಸೇರಿ ಎಲ್ಲ ಜಿಲ್ಲೆಯಿಂದ ಎಲ್ಲ ಮುಖಂಡರುಗಳಿಗೆ ಬಂದಿದ್ದೀರಲ್ಲ ನೀವು ಇವತ್ತು ನಿಮ್ಮ ಮಾತು ಧನ್ಯವಾದ ಹೇಳ್ತೀನಿ. ನೀವು ಹೇಳ್ಬೋದು ಇನ್ನೊಂದು ಮಂದಿ ಎಲ್ಲೇ ನಮ್ಗೆಲ್ಲ ಪಕ್ಷ ಸಂಘಟನೆ ಸ್ಟಾರ್ಟ್ ಆಗಿದೆ ಹೌದು. ಇವತ್ತ ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಕೆಲವು ಮಂತ್ರಿಗಳ ಇವರು ಗ್ಯಾರಂಟಿ ಮಧ್ಯಗಳಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷಗಳು ಏನೇನು ಹೇಳ್ತಾವೋ ಮಾಡ್ಕೊಡ್ತಾವ ಇಲ್ಲೇ ಇರ್ತಾವ. ಇವು ನ್ಯಾಷನಲ್ ಪಾರ್ಟಿ ಅನ್ಬೋದ ಹೆಸರಿಗೆ ಬಟ್ ಇವು ಪ್ರಾದೇಶಿಕ ಪಕ್ಷಕ್ಕಿಂತ ಆತಂಕ ಹೋಗ್ತಾವ. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ನ್ಯಾಷನಲ್ ಪಾರ್ಟಿ ನಮ್ಮ ಕೇಳಬೇಕು ಕರ್ನಾಟಕದಲ್ಲಿ 5 ಗ್ಯಾರಂಟಿ
ಅದನ್ನ ಬಾರ್ಡರ್ ತೆಲಂಗಾಣದಲ್ಲಿ ಹಾಗೆ ರೆಡ್ಡಿ ಯಾರಿ ಮೇಡಮ್ ಸೋನಿಯಾ ಗಾಂಧಿ ಅವರೇ ಕರ್ನಾಟಕ ಜನ ಅಧಿಕಾರ ಪಟ್ಟಿದ್ದಾರೆ ನಿಮ್ಮ ಇಲ್ಲಿ ಹೆಣ್ಮಕ್ಕಳಿಗೆ 2000 ರೂಪಾಯಿ ಅಲ್ಲಿ ಅವ್ರ ಮಕ್ಕಳಿಗೆ ಅವ್ರಿಗೆ ಬಳಸಿಲ್ಲ